you <music> ಸರ್ ನೀವು ಸಾಕಷ್ಟು ವಿಚಾರಗಳು ಮಾತಾಡಿದಾಗ ಹೆಣ್ಮಕ್ಳು ಹೇಗೆ ನಂಬಿಕೆ ದ್ರೋಹಕ್ಕೆ ಒಳಗಾಗ್ತಾರೆ ಅಂದರೆ ನಂಬಿರುವಂಥ ಗಂಡಸ ಹೆಂಗೆ ಮೋಸ ಮಾಡ್ತಾನೆ ಅದ್ರ ಬಗ್ಗೆ ಸಾಕಷ್ಟು ವಿಚಾರಗಳು ಬಂದು ಅದರಲ್ಲಿ ಪೂರ್ಣಿಮಾ ಮನ್ ಇತ್ತೀಚೆಗೆ ನಾವು ಮಾತಾಡಿದೀವಿ ಒಬ್ಬ ಹೋಟ್ಲಿಯರ್ ಹೋಟ್ಲ್ ಇಟ್ಕೊಂಡಿರ್ತಾನೆ ಗಂಡ ಅವಳು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾನೆ ಹೇಳಿ ಆ ನಂಬಿಕೆಯಲ್ಲಿ ಕಾರಲ್ಲಿ ಕೂತ್ಕೊಂಡಾಗ ಏನಾಯಿತು ಆಮೇಲೆ ನಮ್ಮ ಮುನೇಗೌಡ್ರ ಮಗಳು ಅವಳನ್ನ ಹೇಗೆ ಅವಳು ಬಾಯ್ ಫ್ರೆಂಡ್ ಹೇಗೆ ಇದು ಮಾಡ್ತಾನಂತ ಹೇಳಿ ಸೊ ಈ ಥರದ್ದು ಅಂದರೆ ಗಂಡಸರು ಹೆಣ್ಮಕ್ಳನ್ನ ಈ ಥರ ನಂಬಿ ಬಂದು ನಂಬಿಕೆ ಇಟ್ಟಿರುವಂಥ ಹೆಣ್ಮಕ್ಳನ್ನ ಈ ಥರ ದ್ರೋಹ ಮಾಡೋದು ಅವ್ರನ್ನ ಕೊಲೆ ಮಾಡೋದು ಅಥವಾ ಬೇರೆ ಏನೋ ಮಾಡೋದು ಈ ಥರದ್ದು ಕೇಸ್ಗಳು ಬೇರೆ ಯಾವುದಾದ್ರೂ ಹೇಳ್ಬೋದು ಸರ್ ಲೆವೆನ್ ಎಂಡಿಂಗ್ ಅಂತ ಕಾಣಿಸ್ತು ಟು ಟ್ವೆಲ್ ಲೆವೆನ್ ಆರ್ ಟ್ವೆಲ್ ಎಂಡಿಂಗ್ ನಾನು ಜಯನಗರದಲ್ಲಿದ್ದೆ ಅವಾಗ ತಾನೇ ಇದು ತಿಲಕ್ ನಗರದಲ್ಲಿ ಆಗಿದೆ ಅಂತ ಗೊತ್ತಾಯಿತು ಸರ್ ನಾವು ಸ್ಟೇಷನ್ಲಿದ್ವಿ ತಿಲಕ್ ನಗರದಲ್ಲಿ ಮರಡ್ರಾಗ್ಬಿಟ್ಟಿದೆ ಅಂತ ಹೇಳಿದ್ರು ಹೌದಾ ತಿಲಕ್ ನಗರದಲ್ಲಿ ಮರಡ್ರಾಗಿದೆಯಾ ನಮಗೆ ಭಯ ತಿಲಕ್ ನಗರ ಅಂದರೆ ಬಾರ್ಡ್ರಲ್ಲಿಲ್ಲೋ ನಮ್ಮಲ್ಲಿ ಏನಾದ್ರು ಆಗ್ಬಿಡ್ತಾ ಅಂತ ಅಂದ್ಬಿಟ್ಟು ಅಂತ ಅಂದರೆ ಶಾಕ್ ಆಗಿಬಿಡ್ತೀವಿ ಈ ಥರ ತ್ರಿಬಲ್ ಮರ್ಡ್ರ್ ಆಗ್ಬಿಟ್ಟೈತೆ ಅಂತಂದರೆ ಎಂಥವ್ರೇ ಆಗಲಿ ಭಯ ಬಿದ್ದುಬಿಡ್ತಾರೆ ತ್ರಿಬಲ್ ಮರ್ಡರ್ ಆಗಿದೆ ಟ್ರಿಬಲ್ ಮರ್ಡರ್ ಆಗಿದೆ ಅಂದ್ಬಿಟ್ಟು ಅಂತ ಆಮೇಲೆ ನಮಗೆ ಎಲ್ಲಿ ತ್ರಿಬಲ್ ಮರ್ಡ್ರ್ ಆಗಿದೆ ತಿಲಕ್ ನಗರ ಅಂದರೆ ನಮಗೆ ಬಾರ್ಡ್ರ್ ಅದು ಜಯನಗರೂ ತಿಲಕ್ ಯಾವ್ದಾರು ಆಗ್ಬೋದು ಯಾವ ಕಡೆಗಾದರೂ ಆಗ್ಬೋದು ತಿಲಕ್ ನಗರ ಅನ್ಬಿಡ್ತಾರೆ ಎಲ್ಲ ಸೇರಿಸಿದ್ರೆ ಜಯನಗರ ತಿಲಕ್ ನಗರ ಬಾರ್ಡ್ರನ್ನೆಲ್ಲಾನು ನಮ್ಗೆ ಶಾಕ್ ಆಗ್ಬಿಡ್ತು ಗಳಿಗೆ ನಾವು ಆಚೆ ಇದ್ದೆ ಸರ್ ಹೊರಗಡೆ ಇದ್ದೆ ನಾನು ಕೋರ್ಟ್ ಹತ್ರ ಇದ್ದೆ ಸರ್ ಇಮಿಡಿಯೇಟಾಗಿ ಅಲ್ಲಿಂದ ಕೋರ್ಟ್ ಎವಿಡೆನ್ಸ್ ಮುಗಿಸ್ಕೊಂಡು ತಕ್ಷಣ ಬಂದೆ ನಾನು ಬಂದಾದ್ಮೇಲೆ ಸ್ಟೇಷನ್ಗೆ ಬಂದೆ ಬಂದು ಈಗ ಏಯ್ಟೀಂತ್ ಮೇನ್ ಅಂತೆ ಅಂದರು ಏಯ್ಟೀಂತ್ ಮೇಯ್ನ್ ಹೌದಾ ನಮಗೂ ಬರುತ್ತಲ್ಲ ಏಯ್ಟೀಂತ್ ಮೇನು ಅಂದರೆ ಏಯ್ಟೀಂತ್ ಮೇನ್ ಎಡಗಡೆ ಸೈಡ್ಗೆ ಅದಾಗಿರೋದು ಜಯನಗರ ಅದು ಏಯ್ಟೀಂತ್ ಮೇನ್ ಲೆಫ್ಟ್ ಸೈಡ್ಗೆ ತಿಲಕ್ ನಗರ ಏಯ್ಟೀನ್ತ್ ಮೇನ್ ಬಲಗಡೆ ಸೈಡ್ಗೆ ಜಯನಗರ ಉದ್ದಕ್ಕೂ ಹಂಗೆ ಬಾರ್ಡ್ರ್ ಅದು ಡಿವೈಡ್ ಅದು ಆಮೇಲೆ ನಮಗೂ ಒಂಥರ ಶಾಕ್ ಆಯಿತು ಸರ್ ಇಮಿಡಿಯೇಟಾಗಿ ಹೋದರೆ ಈ ರಾಜೀವ್ ಗಾಂಧಿ ಹಾಸ್ಪಿಟ್ಲು ಬರುತ್ತೆ ಸರ್ ನಮ್ಮದು ಜನರಲ್ ಹಾಸ್ಪಿಟ್ಲು ಅಲ್ಲಿ ಆ್ಯಕ್ಚುಲಿ ಆ ಪಕ್ಕದಲ್ಲಿ ಒಂದು ಕರ್ಮೀಟರ್ ಆ ಬ ಕಾಂಪೌಂಡ್ ಪಕ್ಕದಲ್ಲಿರ್ತಕ್ಕಂಥ ಮನೆ ಇದು ಅಲ್ಲಿ ಹೋದಾಗ ಓದ್ವಿ ಅಲ್ಲಿ ಹೋದರೆ ಎಲ್ಲ ಆಫೀಸರ್ಗಳು ತುಂಬ ಎಲ್ಲ ಇದ್ದಾರೆ ಎಲ್ಲ ಡಿಸ್ಟರ್ಬ್ ಆಗವ್ರೆ ಏನು ಮೂರು ಜನ ಒಳಗಡೆನೆ ಬಾಡಿಗಳಿದ್ದಾವೆ ಹೋದ್ವಿ ಆಮೇಲೆ ಹೆಂಗಾಗಿದೆ ಏನು ಎಲ್ಲ ಬಂದಿದ್ದಾರೆ ನಮ್ಮ ಎಫ್ ಎಸ್ ಎಲ್ ಟೀಮು ಪ್ರತಿಯೊಬ್ಬರು ಬಂದಿದ್ದು ಆಗಿರೋದು ಮೂರು ಜನ ಹೆಣ್ಮಕ್ಳು ಹೆಣ್ಮಕ್ಳು ತಾಯಿ ಇಬ್ರು ಹೆಣ್ಣುಮಕ್ಳು ಹೋ ಮೂರು ಜನ ಎಲ್ಲಾರ್ಗು ಎಲ್ಲ ಹೊಡೆದಿದೆ ಹಣೆ ಮೇಲೆ ಎಲ್ಲ ಹಣೆ ಎಲ್ಲ ಇದಾಗಿದೆ ಫುಲ್ಲು ಇದಾಗಿದೆ ಮಲಗಿದ ಮಲಗಿದ ಕಡೆನೇ ಅಲ್ಲೇ ಒಬ್ಬಳತ್ರ ಹೊಸಲತ್ರ ಒಡೆದಿದ್ದೆ ಅಲ್ಲಿ ಒಳಗಡೆ ಹೇಳ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇನ್ನೊಬ್ಬಳು ಒಂದು ಸ್ವಲ್ಪ ಒಳಗಡೆಗೆ ಹೋಗಿದ್ದಾಳೆ ಹೊಡೆದಾಗ ಅಲ್ಲಿ ಬ್ಲಡ್ ಡೂಸ್ ಆಗಿದೆ ಎಲ್ಲ ಎಳ್ಕೊ ಅಷ್ಟೊತ್ತಾಗಲಿ ಸುಮಾರು ಆಫೀಸರೆಲ್ಲ ಹೋಗಿ ಎಲ್ಲ ಇದು ಮಾಡಿದರು ಅಂದರೆ ನಾನು ಬರೋ ಅಷ್ಟೊತ್ತಿಗೆ ಹೆಚ್ಚು ಕಡಿಮೆ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಟು ಯಾಕಂದರೆ ಕೋರ್ಟಿಂದ ಬರಬೇಕಾಯ್ತು ನಾನು ಒಂದು ಗಂಟೆ ಲೇಟಾಗಿ ಟೂ ಅವರ್ಸೇ ಲೇಟಾಗಿ ಹೋಗ್ಬಿಡ್ತು ಬಂದಾಗ ಇನ್ನೂ ಬಾಡಿಗಳೆತ್ಕೊಂಡಮೇಲೆ ಕಮಿಷನರ್ ಎಲ್ಲ ಬಂದಿದ್ರು ಎಲ್ಲ ಆಗಿತ್ತು ಹೋದ್ರು ಬಂದು ಅವರು ನೋಡ್ಕೊಂಡು ನಮ್ಮ ಬಿದ್ರಿ ಸಾಹೇಬ್ರಿದ್ರು ಎಲ್ಲ ಆಯಿತು ಯಂಗ್ ಆಗಿರ್ಬೋದು ಯಾಕೆಂದರೆ ಡಿಸ್ಟರ್ಬ್ ಅದು ಮೂರು ಜನ ಹೊಡೆದ್ಬಿಟ್ಟವ್ರೆ ಅಂತ ಅಂದರೆ ಇಟ್ ಈಸ್ ಎ ಬಿಗ್ ಅದು ತುಂಬ ಅದು ಹೆಣ್ಮಕ್ಳು ನಾವು ಆರ್ಡ್ರ್ ಮಾಡಿದ್ದಾರೆ ಅಂದರೆ ಅದು ಭಾಳ ಸೀರಿಯಸ್ ಕೇಸು ಆಮೇಲೆ ಎಲ್ಲ ನೋಡ್ತಾಯಿದ್ರು ನನಗೂ ಒಳಗಡೆ ಹೋದೆ ಇನ್ನೂ ಬಾಡಿ ಎತ್ತಿರಲಿಲ್ಲ ಇನ್ನೂ ನನಗೆ ಓ ನಾನು ಬಾಡಿ ಎತ್ತಲಿಲ್ಲ ಡಿಸ್ಟರ್ಬ್ ಮಾಡಲಿಲ್ಲ ಸೀನ್ ಆಫ್ ಕ್ರೈಮ್ನ ಅಂದರೆ ಒಂದು ಲೆವೆಲಲ್ಲಿ ನಾವು ಅದನ್ನು ನೋಡಿದ್ರೆ ಭಾಳ ಸೂಕ್ಷ್ಮವಾಗಿ ನೋಡ್ಬೇಕು ಸರ್ ಅಂದರೆ ಒಳಗಡೆಗೆ ಎಂಟ್ರಿ ಕೊಟ್ಬಿಟ್ಟು ಅಂತ ಅಂದರೆ ನಾವು ಸ್ಪೈರಲ್ ಮೆಥಡ್ ಅಂತ ಕರಿತೀವಿ ಒಂದು ಸಣ್ಣದೂ ಸಹ ಬಿಡಬಾರ್ದು ಈ ಥ್ರೆಡ್ ಹಾಕ್ತೀವಲ್ಲ ನಾವು ಬೋಲ್ಟ್ಗೆ ಹಂಗೆ ಹೋಗ್ಬೇಕು ಒಂದು ಕಡೆಯಿಂದ ಒಂದು ರಾನ್ ಥ್ರೆಡ್ ಇರೋ ಆದರೆ ನೋಡಿ ನೋಡಿ ಥ್ರೆಡ್ ಹೆಂಗೆ ಹೋಗೋದಿಲ್ಲ ಬೋಲ್ಟು ಹಂಗೆ ಆ ಥರ ಹೋಗ್ಬೇಕು ನಾವು ಸೀನ್ ಆಫ್ ಕ್ರೈಮಲ್ಲಿ ಒಂದು ಸಣ್ಣ ಜಾಗನೂ ಬಿಡಬಾರ್ದು ಒಳಗಡೆ ಆ ಥರ ನೋಡುವಂಥದ್ದು ನಾವು ಮಾಡಿದಾಗ ಕ ಪರಿಪೂರ್ಣವಾಗಿ ನಾವು ನೋಡ್ದಂಗೆ ಆಗುತ್ತೆ ಇಡೀ ಕ್ರೈಮ್ ಸೀನ್ನ ಆವಾಗ ಅವ್ರು ಯಾರೋ ಸರ್ ಏನೋ ಯಾತ್ರೆಗಳು ಹೊಡೆದವ್ರೆ ಸರ್ ಏನು ಕಲ್ಲಲ್ಲಿ ಹೊಡೆದ್ರ ವಿಕೆಟ್ ವಿಕೆಟಲ್ಲಿ ಓಡಿದ್ರ ಆಮೇಲೆ ಇನ್ಯಾವುದೋ ಯಾರು ಸಿಗರೇಟ್ ಬಿದ್ದಿದೆ ಅಂತ ಆಮೇಲೆ ಇನ್ಯಾವುದು ಏನೋ ತಂದು ಹೊಡೆದ್ಬಿಟ್ಟಿದ್ದಾರೆ ಇಲ್ಲ ಯಾವುದೋ ರಾಡೇಲಿ ಹೊಡೆದಿದ್ದಾರೆ ತ್ರಿಕೋನ ತ್ರಿಕೋನಕಾರ ಕಬ್ಬಿಣದ ರಾಡೇಲಿ ಹೊಡೆದ್ಬಿಟ್ಟು ಮಾಡಿದ್ದಾರೆ ಒಂದೊಂದು ಒಪಿನಿಯನ್ಗಳೆಲ್ಲ ನಡೀತಾ ಇತ್ತು ಸರ್ ಅಲ್ಲಿ ಆವಾಗ ನಾವು ನಮ್ಮ ಅವರು ನಮ್ಮ ಎಫ್ ಎಸ್ ಎಲ್ ರವೀಂದ್ರ ಅವರು ಬಂದಿದ್ದು ಈ ಕೇಸಲ್ಲಿ ರವೀಂದ್ರ ಅವರು ಇದ್ದರು ಸರ್ ಇದು ಏನು ಸರ್ ಇದು ಈ ಥರ ಹೊಡೆದವ್ನಲ್ಲ ಇನ್ನು ನಮ್ಗೊಂಥರ ಎದೆ ಜಲ್ಲ ಬಿಡುತ್ತೆ ಅಂತ ಕೇಸ್ಗಳು ನೋಡಿದಾಗ ಸರ್ ಸೀನ್ ಆಫ್ ಕ್ರೈಮ್ ನೋಡಿದಾಗ ಒಂದು ಮರಡ್ರೆ ಆ ಥರ ಆದಾಗ ಮೂರು ಮರ್ಡ್ರ್ ಮಾಡಿದ್ದಾರೆ ಅಂದರೆ ನಮ್ಗೆ ಎಂಥವ್ರಿಗೆ ಆಗಲಿ ನಡ್ಗೋಗ್ಬಿಡ್ತೀವಿ ಆಮೇಲೆ ಸ ಅವರು ನೋಡ್ತಾಯಿದ್ರು ಭಾಳ ಹತ್ತಿರದಿಂದ ಕ್ಲೋಸ್ ನೋಡ್ತಾಯಿದ್ರು ಎಲ್ಲ ಸುತ್ತ ಇತ್ತ ಸುತ್ತ ನೋ ಸುತ್ತ ನೋಡ್ತಾ ಇದ್ರು ಇನ್ನೊಂದು ಹೆಂಗೆ ಬಿಲ್ಡಿಂಗ್ ಆ ಕಡೆ ಹಿಂಭಾಗದಲ್ಲಿ ನೋಡ್ತಾಯಿದ್ರು ಏನಾದರೂ ಮೆಟೀರಿಯಲ್ ಯೂಸ್ ಮಾಡಿದಾರಾ ಯಾತ್ರಲ್ಲಿ ಒಡೆದಿದ್ದಾರೆ ಒಡೆದ್ಬಿಟ್ಟು ಬಿಸಾಕ್ಬಿಟ್ಟು ಹೋಗಿದ್ದಾರಾ ಇಲ್ಲ ಏನಾದರೂ ಅಂತ ಒಳಗಡೆ ನೋಡಿದ್ರೆ ಏನೂ ಡಿಸ್ಟರ್ಬ್ ಆದಂಗೆ ಇಲ್ಲ ಸರ್ ಒಳಗಡೆ ಬಟ್ ಏನೋ ಇದೆ ಮನೆಯಿಂದ ಇದೆ ಒಂದು ಏನೋ ಕದ್ಕೊಂಡೋಗಿರುವಂಥದ್ದಿದೆ ಅಲ್ಲಿಂದ ಸ್ವಲ್ಪ ಏಕೆ ಬೀರು ಬಾಕ್ಲುಗಳೆಲ್ಲ ಇದೆ ಇತ್ತಲ್ಲ ಯಾರೋ ತೊಗೊಂಡೋಗಿರುವಂಥದ್ದೆಲ್ಲ ಇದೆ ಅದನ್ನು ತಗೊಂಡೋಗಿ ಬಿಸಾಕ್ಬಿಟ್ಟು ಸರ್ಚ್ ಮಾಡ್ಕೊಂಡು ಏನಾರು ಆಚೆ ಈಚೆ ಬಿಸಾಕಿದಾರಾ ಅನ್ನುವಂಥದ್ದು ಇನ್ನೊಂದು ಟೀಮ್ ನೋಡ್ತಾ ಇದ್ದಾರೆ ಆ ಕಡೆ ಈ ಕಡೆ ಎಲ್ಲ ಭಾಳ ತುಂಬ ಗಂಭೀರವಾದಂಥ ಅದಕ್ಕೆ ಸೀನ್ ಆಫ್ ಕ್ರೈಮಲ್ಲಿ ಸರ್ಚ್ ಮಾಡ್ಕೊಂಡು ಬರ್ತಾವ್ರೆ ನಾನು ನೋಡ್ತಾ ಇದ್ದೆ ನೋಡಿಕೊಂಡು ಎಲ್ಲ ಎಲ್ಲ ನೋಡಿದೆ ಜಿ ಹತ್ರ ಹೋದೆ ಅಜ್ಜಿ ಹತ್ರ ಭಾಳ ಕ್ಲೋಸ್ ಆಗಿ ನಾನು ಉಂಡು ನೋಡಿದೆ ನಾನು ಅಂದ್ರೆ ಅಂದರೆ ತಾಯಿ ತಾಯಿ ಅಜ್ಜಿ ಅಜ್ಜಿ ನೋಡಿದೆ ಅಜ್ಜಿ ನೋಡಿದಾಗ ಏನಿದೆ ಈ ಥರ ಉಂಡಿದೆಯಲ್ಲ ಉಂಡಂತರ ಈ ತ್ರಿಕೋನಾಕಾರ ಹಿಂಗೆ ಉಂಡು ಏನು ಯೂಸ್ ಮಾಡಿರ್ಬೋದು ಏನು ಯಾವ್ದಾರ ಈ ಥರ ತ್ರಿಕೋನಾಕಾರ ಅಂತ ಅಂದ್ರೆ ಈ ಕಬ್ಬಿಣದ ಬರುತ್ತೆ ನೋಡಿ ಒಂಥರ ಟೀ ಕಲರ್ ಟೈಪ್ ಅದರಲ್ಲಿ ಏನಾರು ಹೊಡೆದಿದಾರಾ ಹೊಡೆದ್ರೆ ಹಂಗೆ ಯಾಕೆ ಹೊಡಿತಾನೆ ಹೊಡೆದ್ರೆ ಹಿಂಗೆ ಹೊಡಿಬೇಕಲ್ಲ ಪುನಃ ಇನ್ನೊಂದು ಅಲ್ಲೋಗಿ ಅದೆಲ್ಲ ಒರೆಸ್ತಿ ಎಲ್ಲ ನೋಡಿದೆ ನಾನು ಕಾಟನ್ ಗಿಟನ್ನಲ್ಲೆಲ್ಲ ಇಂಜೂರಿನಾ ಅದು ನೋಡಿದ್ರೂ ಅಲ್ಲೇ ಹಂಗೆ ಇದೆ ಅದು ಗಾಯ ಸೇಮು ಆಯಿತು ಇನ್ನೊಂದು ಎಮ್ಮ ಇದ್ರು ಅಕ್ಕ ಅವ್ರ ಅಕ್ಕನ ಹತ್ರ ಹೋಗಿ ನೋಡಿದ್ರೆ ಅದೇ ಇಂಜುರಿ ಇದೆ ಇದು ಹೆಂಗಿದು ಒಂದೇ ಕಡೆ ಬರೀ ಅಣೆಗ ಮಾತ್ರ ಏಟು ಏನಿದು ಮುಖಕ್ಕೆ ಇಲ್ಲೇ ಏಟು ಏನಿದು ಒಬ್ಬಳಿಗೆ ಮಾತ್ರ ಒಂದು ಎರಡು ಮೂರು ಏಟು ಇನ್ನೊಬ್ರಿಗೂ ಒಬ್ಬೊಬ್ರಿಗೆ ಇಲ್ಲೇ ಒಂದೊಂದು ಏಟು ಬರೆಯಾಗಿ ಏಟು ಅರ್ಥನೇ ಆಗಲಿಲ್ಲ ನನಗೆ ಅದಾದಮೇಲೆ ಗಾಯ ಬಿಟ್ಟೆ ನಾನು ಹಂಗೆ ಔಟರ್ ಫೆರಿ ಫೆರಿ ನೋಡ್ಕೊಂಡು ಹೋಗ್ತಾ ಇದ್ದೆ ನಾನು ಇನ್ನೇನಾದರೂ ಸಿಕ್ತದ ಇನ್ನೇನು ಒಳಗಡೆ ಅಂತ ಹಾಗೆ ವಾಚ್ ಮಾಡಿಕೊಂಡು ಹಂಗೆ ಒಳಗಡೆ ಹೋಗಿ ಇದಕ್ಕೆ ಕಿಚನ್ಗೆ ಹೋದೆ ಕಿಚನ್ಗೆ ಹೋದ್ರೆ ಒಂದು ಪಾತ್ರೆ ಕ ಎದು ಯಾವುದು ಹಿತ್ತಾಳೆ ಪಾತ್ರೆ ಹಿತ್ತಾಳೆ ಪಾತ್ರೆ ಒಳಗಡೆ ತೆಂಗಿನಕಾಯಿ ಒಂದು ತೆಂಗಿನಕಾಯಿ ನೋಡ್ತೀನಿ ತೆಂಗಿನಕಾಯಿ ಮತ್ತು ಅಲಾಂಗ್ ವಿತ್ ವಾಟ್ರಲ್ಲಿ ಇರ್ತಕ್ಕಂಥದ್ದು ಬ್ಲಡ್ಡು ನೀರು ಆಮೇಲೆ ತಕ್ಷಣವೇ ನನಗನ್ನಿಸ್ತು ಎಸ್ ನನ್ನ ಮಗ ಇದರಲ್ಲೇ ಹೊಡೆದಿರುವುದವನು ತೆಂಗಿನಕಾಯಲ್ಲೇ ಹೊಡೆದಿರುದನು ಅಲ್ಲಿ ನೋಡಿದೆ ಆಮೇಲೆ ಪುನಃ ನಾನು ರವೀಂದ್ರ ಅವ್ರ ಹತ್ರ ಬಂದೆ ಬಂದ ತಕ್ಷಣವೇ ಸಾರ್ ಅದು ಇದು ಗಾಯಿಗಳಲ್ಲಿ ಏನಾದರೂ ಈ ತೆಂಗಿನಕಾಯ್ದು ಏನಾದರೂ ಕಾಣಿಸ್ತಾ ಇದೆಯಾ ನೋಡಿ ಸಾರ್ ಅಂತ ಎಲ್ಲ ನೋಡ್ಬಿಟ್ಟು ಎಲ್ಲ ಬಂದ ತಕ್ಷಣವೇ ನಾನು ಇಸ್ಕೊಂಡೆ ಎಲ್ಲದರಲ್ಲೂ ಈ ಪೌಡ್ ಇಲ್ಲೆಲ್ಲ ಎಲ್ಲ ವಾಶ್ ಮಾಡಿಬಿಟ್ಟಿದ್ರು ಅಷ್ಟು ಗಾಯ ಏನಾಗಿದೆ ಅಂತೆಲ್ಲ ಇದು ಮಾಡಿದ್ರಲ್ಲ ಅಲ್ಲಿ ಇಲ್ಲಿ ಒಂದೊಂದು ಚೂರು ಈ ತೆಂಗಿನಕಾಯ್ದು ಎಂಟ್ಕೊಂಡಿತ್ತು ಪೌಡ್ರ್ ಬರುತ್ತಲ್ಲ ಅದು ಇದ್ರೊಳಗಡೆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ನೋಡಿದಾಗ ಗೊತ್ತಾಯಿತು ರವೀಂದ್ರ ಅವ್ರು ಕರ್ಕೊಂಡೇನು ಬನ್ನಿ ಇಲ್ಲಿ ರವೀಂದ್ರ ಅವ್ರೆ ಅಂತ ನೋಡಿ ನನ್ನ ಮಗ ಯೂಸ್ ಮಾಡಿರುವಂಥದ್ದು ಇಲ್ಲಿ ನೋಡಿ ತೆಂಗಿನಕಾಯಿ ಇದೇ ತೆಂಗಿನಕಾಯಲ್ಲಿ ಯೂಸ್ ಮಾಡಿರೋದು ಕರೆಕ್ಟ್ ಸರ್ ಇದೇ ತೆಂಗಿನಕಾಯಿ ಹೊಡೆದಿರೋದು ಅವನು ಅಂದರೆ ಅದು ನಮಗೆ ಒಂದು ಲೆವೆಲ್ಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಸೆಕ್ಸ್ ಇಡ್ ಆದಂಗೆ ನಾವು ಅಂದರೆ ವೆಪನ್ ಸಿಕ್ಕಿದ್ರೆ ನಮಗೆ ಆ ಆ ಒಂದು ಡೈರೆಕ್ಷನ್ ಗೊತ್ತಾಗುತ್ತೆ ಕೇಸ್ ಡೈರೆಕ್ಷನು ಅಷ್ಟರಲ್ಲಿ ಒಂದು ಲೆವೆಲ್ಗೆ ನಾವು ಸಕ್ಸೀಡ್ ಆದಂಗೆ ಮತ್ತು ಒಂದು ಏನೋ ಒಂದು ಹೆಜ್ಜೆ ಮುಂದೆ ಇಟ್ಟಂಗೆ ಇದರಲ್ಲಿ ಇನ್ವೆಸ್ಟಿಗೇಷನಲ್ಲಿ ಅಂದರೆ ತೆಂಗಿನಕಾಯಿ ಯಾಕೆ ಕುಡಿತಾನ ಅವನು ಬಂದು ಒಳಗಡೆಗೆ ತೆಂಗಿನಕಾಯಿ ಒಡಿಬೇಕಾದ್ರೆ ಅವನು ಬಂದು ತೆಂಗಿನಕಾಯಿ ಯಾಕೆ ತಗೊಂಡು ಬಂದ ಅವನು ಒಂದು ಎರಡನೇದು ತೆಂಗಿನಕಾಯಿ ಇಲ್ಲೇ ಇತ್ತ ಪ್ರಶ್ನೆ ಎರಡು ಮೂರನೇದು ಅವನು ಪ್ರಿಪೇರ್ ಆಗಿ ಬಂದಿದ್ನ ಮೂರನೇ ಪ್ರಶ್ನೆ ಒಳಗಡೆಗೆ ಅವನು ಒಳಗಡೆ ಬರಬೇಕಾದಾಗ ಪ್ರಿಪೇರ್ ಆಗಿ ಬಂದಿದ್ನ ಅವನು ಅಕಸ್ಮಾತು ಅವನು ಪ್ರಿಪೇರ್ ಆಗಿ ಬರಲಿಲ್ವ ಒಂದ್ ವೇಳೆ ಇಲ್ಲೇ ಬಂದು ಅವ್ನು ಪ್ರಿಪೇರ್ ಆದನ ಇಂಥವೆಲ್ಲ ಪ್ರಶ್ನೆಗಳು ನಮಗೆ ಉದ್ಭವ ಆಗ್ತಾವ ಅವಾಗ ಯಾವಾಗ ಇಂಥದ್ದೊಂದು ವಸ್ತು ನೋಡಿದಾಗ ಇಂಥ ಪ್ರಶ್ನೆಗಳು ನಮಗಲ್ಲಿ ಉದ್ಭವ ಆಗ್ತವೆ ಆ ಪ್ರಶ್ನೆಗಳಿಗೆ ನಾವು ಉತ್ತರ ಕಂಡು ಹಿಡಿಬೇಕಲ್ಲ ಆಗ ತೆಂಗಿನಕಾಯಿ ಸಿಪ್ಪೆ ಸುಳಿದು ಸಿಪ್ಪೆ ಸುಳಿದು ಆ ತೆಂಗಿನಕಾಯಿ ಮುಂದ್ಗಡೆ ಇರ್ತದೆ ನೋಡಿ ಅದು ತ್ರಿಕೋನಾಕಾರವಾಗಿ ಮರದ ಇರ್ತದೆ ನೋಡಿ ಅದು ಆ ತಲೆ ಕಡೆ ಅದು ಆ ಇದು ಅದು ಒಡೆದು ಎಲ್ಲ ಫುಲ್ ರಕ್ತ ಕಚ್ಕೊಬಿಟ್ಟಿದೆ ಅದಕ್ಕೆ ಪೂರ್ತಿ ಅದು ಸೇಮ್ ಏನು ಯಾವ ಥರ ಸ್ಟ್ರಕ್ಚರಲ್ಲಿ ಇದೆಯೋ ಅದೇ ಥರ ಏಟ್ ಬಿದ್ದಿರೋದಿಲ್ಲಿ ಇಲ್ಲಿ ಪೂರ್ತಿ ಆಮೇಲೆ ನಮಗೆ ಹಂಗೆ ಅದನ್ನು ಆ ಡೈರೆಕ್ಷನಲ್ಲಿ ನಾವು ನೋಡಿದ ತಕ್ಷಣವೇ ಗೊತ್ತಾಗ್ತಕ್ಕಂಥದ್ದು ಇಟ್ ಟು ಸಮ್ ಅದರ್ ಥಿಂಗ್ಸ್ ಇಮಿಡಿಯೇಟಾಗಿ ನಮ್ಗೆ ತಲೆಗೆ ಬಂದುಬಿಡುತ್ತೆ ಅಂದರೆ ಅಚ್ಚಿಯೋದ್ರ ಕಡೆಗೆ ಇಮಿಡಿಯೇಟಾಗಿ ನಾವು ಹೋಗೋದಕ್ಕೆ ಒಂದು 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 ಇದರಲ್ಲಿ ಒಂದು ಸಕ್ಸಿಡ್ ಅಂದರೆ ನಮ್ಮ ಟ್ರೈನ್ನ ನಮ್ಮ ಬಸ್ನ ನಾವು ಎಸ್ ಇದು ನಾವೀಗ ನೈನ್ ಕ್ಲಾಕ್ ಹೋಗ್ಬೇಕು ರಸ್ತೆಗೆ ಅಂದರೆ ನೈನ್ ಕ್ಲಾಕ್ ರಸ್ತೆಗೆ ಕೂರಿಸ್ದಂಗೆ ಒಂದು ಕೂರ್ಸ್ ಅಂದರೆ ಡ್ರೈವಿಂಗು ಈ ಕಡೆಗೆ ಹೋಗ್ಬೇಕು ಅನ್ನೋದೊಂದು ಬರುತ್ತಲ್ಲ ಆಗ ಅವಾಗ ಕೂತ್ಕೊಂಡಾದ್ಮೇಲೆ ಈ ಪ್ರಶ್ನೆಗಳು ಹುಡ್ತವೆ ನಾನು ಹೇಳಿದ್ನಲ್ಲ ನಿಮಗೆ ಅವ್ನು ಯಾರು ಬಂದವನು ಯಾರು ತಂದಿದ್ನ ಇಲ್ಲೇ ಇತ್ತ ಇಲ್ಲಾಂದರೆ ಗೊತ್ತಿದ್ದವನ ಪ್ರಿಪೇರ್ ಆಗಿ ಬಂದಿದ್ನ ಅಂತ ಒಂದೊಂದಕ್ಕೆ ನಾವು ಅದಕ್ಕೆ ಪ್ರಶ್ನೆಗಳು ಹುಡ್ಕೊಂಡು ಅದಕ್ಕೆ ಉತ್ತರ ಹುಡ್ಕೊಂಡು ಇರಬೇಕಾದಾಗ ಅವನು ಪ್ರಿಪೇರ್ ಆಗಿ ಬಂದಿಲ್ಲ ಅವನು ಇಲ್ಲೇ ಈ ಸಡನ್ ಪ್ರೊವೊಕೇಶನ್ಗೆ ಇಲ್ಲಿ ಏನೋ ಒಂದು ನೋಡಿ ಆಸೆಗೆ ಅವನು ಇದನ್ನು ಏನೋ ಮಾಡಬೇಕು ಮಾಡ್ಕೊಂಡು ಹೋಗೋಣ ಅನ್ನುವಂಥದ್ದಕ್ಕೆ ಮಾಡಿರ್ಬೋದು ಅನ್ನುವಂಥ ಒಂದು ಒಂದು ಬರುತ್ತೆ ಒಂದಾದರೆ ಆ ತೆಂಗಿನಕಾಯಿನಲ್ಲಿ ಮೂರು ಜನಕ್ಕೆ ಹೆಂಗೆ ಒಡ್ದ ಅಂದರೆ ಒಬ್ಬಳು ಹೊಡಿಬೇಕಾದಾಗ ಇನ್ನೊಬ್ಳು ಏನು ಮಾಡ್ತಾ ಇದ್ಳು ಅವಳು ಹೊಡಿಬೇಕಾದಾಗ ಇನ್ನೊಬ್ಳು ಏನು ಮಾಡ್ತಾಯಿದ್ಲು ಇದು ಕ್ವಶನ್ ಬರುತ್ತೆ ನಮಗೆ ಅಂದರೆ ಯಾರಾದರೂ ಕಿರ್ಚ್ಕೋಬೇಕಲ್ಲ ಇಲ್ಲ ಮೂರು ಜನಕ್ಕೂ ತೆಂಗಿನಕಾಯಿಲಿ ಎದುರಿಸ್ಬಿಟ್ಟು ಮಾಡೋಕ್ಕಾಗಲ್ವಲ್ಲ ಇನ್ನೊಂದು ಪ್ರಶ್ನೆ ನಮಗೆ ಉದ್ಭವ ಆಗುತ್ತೆ ಸಿರೀಸ್ ಆಫ್ ಕ್ವೆಶನ್ಸ್ ಉಟ್ಕೋತೇವೆ ಒಂದು ಒಂದು ಅಜ್ಜಿ ಒಬ್ಳಿದ್ಲ ಅಜ್ಜಿ ಆದಮೇಲೆ ಇನ್ನಾರು ಒಬ್ಳು ಬಂದ್ಲ ಅದಾದಮೇಲೆ ಇನ್ನೊಬ್ಳು ಬಂದ್ಲ ಅಂದರೆ ನಾವೇ ಪ್ರಶ್ನೆ ಹಾಕ್ಕೊಂಡಾಗ ಅದಕ್ಕೊಂದು ಉತ್ತರ ಕಂಡುಹಿಡಬೇಕು ನಾವು ಇವ್ರ ಅಕ್ಕ ಅವಳು ಎಲ್ಲಿದ್ಳು ಎಷ್ಟೊತ್ತಕ್ಕೆ ಅವಳು ಬಿಟ್ಲು ತಂಗಿ ಎಲ್ಲಿದ್ಲು ಯಾವಾಗ ಬಿಟ್ಲು ಏನು ಕೆಲಸ ಮಾಡ್ಕೊಂಡು ಬಂದ್ಲು ಯಾವಾಗ ಬಂದ್ಲು ಅನ್ನುವಂಥದ್ದು ಪ್ರಶ್ನೆ ಕಂಡುಹಿಡಿಕೋಗ ಆಗಬೇಕಾಗುತ್ತೆ ನಾವು ಇಮಿಡಿಯೇಟಾಗಿ ಅದನ್ನು ಅಂದರೆ ಆ ಕ್ರೊನಾಲಜಿಕಲಿ ಏನು ಅವ್ರು ಮೂರು ಜನಕ್ಕೂ ಒಂದೇ ಸಾರಿ ಹೊಡೆದಿಲ್ಲ ಅವನು ಒಂದೇ ಟೈಮ್ ಒಡದಿಲ್ಲ ಅಂದಾಗ ಇವ್ರು ಏನು ಮಾಡ್ತಾ ಇದ್ರು ಕ್ವಶನ್ ಬಂದಾಗ ಹಿಂದಕ್ಕೆ ಹೋಗ್ಬೇಕಾಗುತ್ತೆ ಒಂದೇ ಫ್ಲೋರ್ ಅದು ಥರ್ಟಿ ಸಿಕ್ಸ್ಟಿ ಸೈಟ್ ಒಂದೇ ಮನೆ ಒಂದೇ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಹೌಸ್ ಅಕ್ಕಪಕ್ಕ ಮನೆಗಳು ಇದಾವೆ ಇಂಡಿಪೆಂಡೆಂಟ್ ಹೌಸ್ ಇಲ್ಲೇ ಸಂಜಯ್ ಗಾಂಧಿ ಹಾಸ್ಪಿಟಲ್ ಹತ್ರ ಇಲ್ಲೇ ಇದೆ ಆಮೇಲೆ ಸರಿ ಇದು ನೋಡ್ಕೊಂಡು ಹೋಗ್ತಾ ಇದ್ವಲ್ಲ ನಾವು ನೋಡಾದ್ಮೇಲೆ ನನ್ಗನ್ನಿಸ್ತು ಒಂದು ಒಂದು ಲೆಕ್ಕಾಚಾರಕ್ಕೆ ಬಂತು ಇದು ಇಲ್ಲೇ ಬಂದು ಅವನಿಗೆ ಗೊತ್ತಿರ್ತಕ್ಕಂಥದ್ದು ಅಂದರೆ ಇಲ್ಲೂ ಬಂದೇ ಅವನಿಗೆ ಆಗಿದೆ ಇಲ್ಲಿ ಬಂದು ಸಡನ್ ಪ್ರೊವೊಕೇಟ್ ಆಗಿದೆ ಇಲ್ಲೇನೋ ನೋಡಿದ್ದಾನೆ ಅಜ್ಜಿನ ಒಡೆದ್ಬಿಟ್ಟು ಎತ್ಕೊಂಡು ಹೋಗ್ಬಿಡೋಣ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ನುವಂಥದ್ದು ಅಂತ ಒಂದು ತಲೆಗೆ ಬಂದು ಕೂತ್ಕೊಳ್ತದ್ದು ನಾವೇನು ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ವೋ ಅದೇ ಥರನೇ ಅದಾದಮೇಲೆ ಏನಾಗೋಯಿತು ಅವನು ಇಲ್ಲೇ ಬಂದವನೇ ಇಲ್ಲೇ ಅವನು ಯೂಸ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದಾನೆ ಅಂದರೆ ಅವ್ನು ನೋನಾದ ಇವ್ರ ಮನೆಯವ್ರಿಗೆ ಗೊತ್ತಿರೋನಾದ ಕರೆಕ್ಟ್ ಹ್ಞೂ ಅಂದರೆ ಆ ಗೊತ್ತಿರೋನಾದ ಅಂದ ಅಂದರೆ ಇವನು ಈ ಮನುಷ್ಯ ಬಂದಿರತಕ್ಕಂಥವ್ನು ಗೊತ್ತಿರೋನಾದ್ರೆ ಇವ್ರು ಏನು ಮಾಡ್ತಾ ಇದ್ರು ಅನ್ನೋದು ಬರುತ್ತೆ ಇವ್ರು ಅವನ ಜೊತೆ ಏನು ಸಂಬಂಧ ಇವನಿಗೆ ಅನ್ನುವಂಥದ್ದು ಬರ್ತದೆ ಆ ಸಂಬಂಧದ ಜೊತೆ ಇವಳಿದಳ ಸಂಬಂಧದಲ್ಲಿ ಅಕ್ಕ ಮಕ್ಕಳುಗಳಿದ್ದಾರೆ ಹೆಣ್ಮಕ್ಳುಗಳು ಇಲ್ಲ ತಾಯಿ ಇದಳ ಅಂತ ಗೊತ್ತಾಗುತ್ತೆ ಆವಾಗ ಒಳಗಡೆ ಇನ್ನೊಂದು ಸರ್ಚ್ ಡೀಟೇಲ್ಸ್ ನಡಿಬೇಕಾಯ್ತದೆ ಒಳಗಡೆ ಮನೆಯಲ್ಲಿ ಏನು ನೋಡಬೇಕು ಇವ್ರು ಏನಾದರೂ ಬೇರೆ ಏನಾದರೂ ಒಂದು ಏನಾದರೂ ಚಿಕ್ಕ ಚಿಕ್ಕ ಫಂಡಿಂಗ್ ಮಾಡ್ತಾವ್ರ ಇಲ್ಲ ಏನಾದರೂ ಸೇವಿಂಗ್ಸ್ ಮಾಡ್ತಾವ್ರ ಇಲ್ಲ ಬೇರೆ ಇನ್ನೇನಾದರೂ ಇವನ ಜೊತೆ ಕಾಂಟ್ಯಾಕ್ಟ್ ಇರ್ತಕ್ಕಂಥ ರೆಗ್ಯುಲರ್ ಆರ ಪಿಗ್ಮಿ ಕಲೆಕ್ಟರ್ ಆರ ಬಂದವನ ಇಲ್ಲ ಇನ್ಯಾರಾದರೂ ರೆಗ್ಯುಲರ್ ಆಗಿ ಇವ್ರಿಗೆ ಏನಾರು ಕೊಡೋಕೆ ಬರ್ತಾ ಇರ್ತವ್ನ ಯಾರು ಬಂದವನ ತರಿಸ್ಕೊಳ್ತಾರೆ ಕೆಲಸ ಎಲ್ಲ ಊಟ ತರಿಸ್ಕೊಳ್ಳೋದು ಮತ್ತು ಸಾಮಾನುಗಳು ತರಿಸ್ಕೊಳ್ಳೋದು ತರಕಾರಿ ತರಿಸ್ಕೊಳ್ವಂಥದ್ದು ಇಂಥವ್ರ ಹತ್ರ ಬಂದು ಬಂದು ಹೋಗುವಂಥದ್ದು ಇರ್ತದೆ ಅವ್ರು ನೇರಕ್ಕೆ ಆಕ್ಸಿಸ್ ಅವರು ಅಂಥವ್ರು ಯಾರಾದರೂ ಇಂಡಕ್ಟ್ ಆಗೋರ ಅನ್ನುವಂಥದ್ದನ್ನ ಇನ್ವೆಸ್ಟಿಗೇಷನ್ನ ಮಾಡುವಂಥ ಒಂದು ವ್ಯಾಪ್ತಿಗೆ ಅಲ್ಲಿಗೆ ಬರ್ತೀವಿ ಅಂದರೆ ಪತ್ತೆ ಮಾಡುವಂಥ ಕ್ರಿಯೆಗೆ ತಗೊಲಾಕೋತೀವಿ ನಾವಾಗ ಅಂದರೆ ಇದನ್ನು ಆಗ ಅಷ್ಟಕ್ಕೆ ಬಂದುಬಿಟ್ರೆ ಪತ್ತೆ ಮಾಡೋದು ಕಷ್ಟಕ್ಕೆ ಕೆಲಸ ಆಗಲ್ಲ ಆಗ ಒಂದು ಒಂದು ಲೆವೆಲ್ಗೆ ಬಂದುಬಿಟ್ಟಾದಾಗ ಫೋಕಸ್ ಮಾಡಿಬಿಡ್ಬೇಕಲ್ಲ ಕೇಸ್ನ ನಾವು ಒಂದು ಮ್ಯಾಗ್ನಿಫೈಯಿಂಗ್ ಗ್ಲಾಸಲ್ಲಿ ಈ ಕೇಸ್ ಇಸ್ ಫೋಕಸಿಂಗ್ ಈಗ ಈಗ ಇದು ಇಂಟೆಲಿಜೆನ್ಸ್ ಆಫ್ ಐ ಈಗ ಅಂದರೆ ಇನ್ವೆಸ್ಟಿಗೇಷನ್ ಆಫೀಸರ್ ತಾಕತ್ತು ಅಂದರೆ ಎಷ್ಟು ಬೇಗ ಮಾಡುವಂಥದ್ದು ಅಂತ ಪತ್ತೆ ಅದೇ ಆಗುತ್ತೆ ನಿಧಾನ ಮಾಡುವಂಥದ್ದಲ್ಲ ಎಷ್ಟು ಬೇಗ ಪತ್ತೆ ಮಾಡೋಕ್ಕೆ ಸಾಧ್ಯ ಅಂತ ಆಗೇನಾಗುತ್ತೆ ಒಳಗಡೆ ಅಲ್ಲೇ ಡೀಟೇಲ್ ಇನ್ನೊಂದು ಸರ್ಚ್ ಮಾಡಕ್ಕೆ ಹೋದಾಗ ಏನಾಯಿತು ಅಂತ ಅಂದರೆ ಎಸ್ ಸಿ ಈಸ್ ಡೂಯಿಂಗ್ ಎ ಸ್ಮಾಲ್ ಚೀಟಿ ಇನ್ ಅಡ್ಜಸ್ಟೆಂಟ್ ಏರಿಯಾ ಅಲ್ಲ ಪಕ್ಕದಲ್ಲಿ ಅಂತ ಆ ದುಡ್ಡುಗಳು ಏನು ಕಟ್ಟುವಂಥದ್ದು ಮಾ ತಗೊಂಡೋಗುವಂಥದ್ದು ಅವತ್ತೊಂದು ದಿವಸವೇ ಅವರ ಚೀಟಿ ಕಟ್ತಕ್ಕಂಥದ್ದು ಆಮೇಲೆ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಹೋಗೋಕೆ ಒಬ್ಬನ ಕಳಿಸ್ತಕ್ಕಂಥದ್ದು ಗೊತ್ತಿರುವಂಥವ್ನ ಇದು ಒಂದು ಸಣ್ಣದು ಒಂದು ಅವರ ಇರ್ತಕ್ಕಂಥ ಇದರ ಒಳಗಡೆ ಪೇಪರ್ ಒಳಗಡೆ ಸಿಗಕೊಳ್ತು ಮನೆಯಲ್ಲಿ ಇದು ಈ ಸಣ್ಣ ಟ್ರಾನ್ಸಾಕ್ಷನ್ಸ್ ಏನು ನಡೀತದಲ್ಲ ಇವ್ರ ಮನೆದು ಅದು ಆ ಟ್ರಾನ್ಜಾಕ್ಷನ್ಸ್ಗೆ ಅವ್ನು ಅವತ್ತು ಬಂದಿದ್ದಾನೆ ಅದು ಇಟ್ ಎನ್ಕ್ವೈರಿ ಏನು ಹೆಂಗೆ ಅದು ಗೊತ್ತಾಯ್ತು ಅಂತಂದರೆ ಇದು ಏನು ಬರ್ಕೊಂಡಿದ್ಲು ಏನು ಅಡ್ರೆಸ್ಸಸ್ ಇತ್ತು ಏನು ಸಮಾಚಾರ ಇತ್ತಲ್ಲ ಅಲ್ಲೋ ಕೇಳಿದಾಗ ಹೌದು ಸರ್ ನಮ್ಮ ಹತ್ರ ಚೀಟಿ ಇತ್ತು ಇಂಥದ್ದು ಹಿಂಗೆ ದುಡ್ಡು ಕಲೆಕ್ಟ್ ಮಾಡೋಂಥದ್ದು ಇತ್ತು ಅಂಥವ್ನು ಇಂಥವ್ನಬ್ಬ ಇದ್ದಾ ಇಂಥವ್ನಬ್ಬಾ ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗಿ ಬರ್ತಿದ್ದ ಅವನು ಅವನು ನಾವು ಹೇಳಿದ್ದು ಇಂಥ ಅವ್ನಿಗೆ ಇವ್ ಕೈಲಿ ಕೊಟ್ಟು ಕಳಿಸ್ಬಿಡಿ ಇನ್ನು ಕಲೆಕ್ಟ್ ಮಾಡ್ಕೊಬರ್ತಾನೆ ಅಂತ ಅವನು ನಮ್ಮಲ್ಲಿ ಕೊಡ್ತಾ ಇದ್ದ ಅವನ ಹೆಸರು ಗೋವಿಂದ ರಾಜು ಇಂಥ ಎವಿಡೆನ್ಸಸ್ಗಳೆಲ್ಲ ಅಲ್ಲಿ ಉಟ್ಕೊಂಡು ಅವತ್ತೊಂದು ದಿವಸ ಇವನು ಅಲ್ಲಿ ದುಡ್ಡು ತಗೊಬ್ರಿಗೆ ಹೋಗಿದ್ದಾನೆ ಅಜ್ಜಿ ಎಳೆದಿದ್ದಾಳೆ ನೋಡಿದ್ದಾಳೆ ಬಾಗಿಲು ತೆಗೆದ ತಕ್ಷಣ ಜಾಸ್ತಿ ಕಾಣಿಸಿದೆ ಹಿಡ್ಕೊಂಡ ಇಷ್ಟೊಂದು ದುಡ್ಡು ಇದೆಯಲ್ಲ ಹೊಡೆದ ಕಿತ್ಕೊಂಡು ಹೋಗ್ಬಿಡೋಣ ಯಾರು ಬಂದಿರೋದು ಯಾರು ನೋಡಿದಾರೆ ಅಂತೇಳಿ ಒಡೀಕೋದ ಅಜ್ಜಿಗೆ ಒಂದು ಡೇಟ್ ಹೊಡೆದ ಕೆಳಗೆ ಬಿದ್ಲು ಎತ್ಕೊಂಡ ಅಷ್ಟೊತ್ತಿಗೆ ಏನಾಗುತ್ತೆ ಇಂದು ದಡ ದಡ ದಡದ್ಗೆ ಆಚೆ ಬಾಗ್ಲಾಕಿದ್ನೆಲ್ಲ ಇಮಿಡಿಯೇಟಾಗಿ ದೊಡ್ಡ ಎಮ್ಮ ಹೆಂಗೆ ಲೇಡಿ ಬಂದರು ಇನ್ನೊಬ್ಬರು ಮಗಳು ಬಂದಳು ಒಳಗೆ ಬತ್ತಾ ಇರಬೇಕಾದಾಗ ಗಾಬರಿ ಆಗ್ಬಿಡ್ತು ಆಯಮ್ ಹಿಡ್ಕೊಂಡು ಒಂದು ದೊಡ್ಡದ ಒಳಗೆಳದ ಬಿಸಾಕಿದ ಮತ್ತು ಆಯಿತು ಇದೆಲ್ಲ ಆಯಿತು ಇನ್ನು ಒಡಿ ಇದೆಲ್ಲ ಆಗ್ತಾ ಇರ್ಬೇಕಾದಾಗ ಗ್ರಾಚಾರ ಕೆಟ್ಟು ಕರೆಕ್ಟಾಗಿ ಇನ್ನೊಬ್ಳು ಅವ್ರು ಚಿಕ್ಕ ತಂಗಡಿ ಬಂದಳು ಒಳಗಡೆಗೆ ಅಮ್ಮ ನೋಡ್ಕೊಂಡು ಹೋಗ್ಬಿಡೋಣ ಟೀಚರ್ಗಳು ಬಂದರು ಒಳಗಡೆ ಎಲ್ಲಿ ಬೇರೆ ಕಡೆ ಹೊರಗಡೆ ಬಂದಿದ್ದು ಸರ್ ಅವ್ರಲ್ಲ ಹೊರಗಡೆಯಿಂದ ಬಂದಿದ್ದು ಅವ್ರು ಬೇರೆ ಅವ್ರದ್ದು ಅಮ್ಮನ್ನ ನೋಡ್ಕೊಂಡು ಹೋಗಿ ಬಂದಿರೋದು ಓಹೋ ಹೋ ಆಮೇಲೆ ಏನಾಗುತ್ತೆ ಅವ್ರು ಬಂದರು ಒಬ್ಬರು ಮಾತ್ರ ಅಮ್ಮ ಮಾತ್ರ ಅವ್ರ ಜೊತೆಲಿರ್ತಾರೆ ಇನ್ನೊಬ್ರು ಬೇರೆ ಮನೆ ಒಳಗೆ ಬಂದರು ಬಂತ ಅಮ್ಮ ನೋಡ್ಕೊಂಡು ಹೋಗೋಣ ಅಂತ ಒಳಗೆ ಬ ಅವ್ರನ್ನೂ ಇಟ್ಕೊಂಡು ಆ ಅವ್ರಿಗೂ ಹೊಡೆದ ಸೇಮ್ ಇದು ಮೂರು ಜನ ಮುಗಿಸ್ಬಿಟ್ಟು ಆ ಕಡೆ ಮುಗಿಸ್ಬಿಟ್ಟು ಹೊಟ್ಟೋಗ್ಬಿಟ್ಟ ಎತ್ಕೊಂಡು ಅವನಿಗೆ ಅದು ಮರ್ಡರ್ಗಳು ಹಿಂಗೆ ಆಗೋದು ಯಾವತ್ತೂ ಅವನ ಇಂಟೆನ್ಷನ್ ಇಲ್ಲದೆ ಏನೂ ಇಲ್ಲದೆ ಏನೂ ಮಾಡಬಾರ್ದು ಅಂದ್ಕೊಂಡು ಒಬ್ಬ ಮನುಷ್ಯನಲ್ಲಿ ಅಷ್ಟು ಬೇಗ ಒಬ್ಬ ಮನುಷ್ಯನಲ್ಲಿ ಅಂಥ ದೈತ್ಯಾಕಾರವಾದಂತಹ ಒಂದು ಅಪರಾಧ ಒಂದು ತಲೆಯಲ್ಲಿ ಆಗಿ ಉಟ್ಕೊಳ್ತದೆ ಒಬ್ಬ ಮನುಷ್ಯನಲ್ಲಿ ಅಂದರೆ ಏನೂ ಮಾಡಿದೆ ಒಬ್ಬ ಬೇಕಾ ಬೇಪಾರಿ ಪಾನಿಪುರಿ ಮಸಾಲ ಪುರಿ ಮಾಡ್ಕೊಂತ ಇರ್ತಕ್ಕಂಥ ಒಬ್ಬ ಮನುಷ್ಯನ ತಲೆಯಲ್ಲಿ ತುಂಬ ದಿವಸದಿಂದ ಅಲ್ಲೇ ಕೆಲಸ ಮಾಡಿಕೊಂಡು ತುಂಬ ಜನ ನೋಡಿದವನು ಒಂದು ದಿವಸ ಬಂದು ಒಳಗಡೆಗೆ ಬಂದಾಗ ಇಂಥದ್ದು ಏಕಾವಕಿ ಉಟ್ಕೊಬಿಡ್ತದೆ ಒಬ್ಬ ಮನುಷ್ಯನಲ್ಲಿ ಇಂಥ ದುಷ್ಟ ಬುದ್ಧಿ ಅಂತ ಅನ್ನುವಂಥದ್ದು ಅನ್ ಅಂತ ಅನ್ನುವಂಥದ್ದು ಯೋಚನೆ ಮಾಡ್ಕೊಂಡು ಹೋದಾಗ ಈ ಕಾಮ ಅಂದರೆ ಮನಸ್ಸಿನಲ್ಲಿ ಇರ್ತಕ್ಕಂಥ ಈ ಕಾಮಥರಾಮ ಅಂತ ಹೇಳ್ತಾರಲ್ಲ ಅದು ಉಟ್ಕೊಳ್ಳೋದೇನು ಭಾಳ ದೊಡ್ಡದೇನಿಲ್ಲ ಅಂದರೆ ನೀವು ಸಾಯಿಸ್ಬಿಡುವಂಥ ಒಬ್ಬ ಹಂಗೆ ಉಟ್ಕೊಂಡಾಗ ಏನಾದರೂ ಆಗ್ಬಿಡ್ಲಿ ರೇಪ್ ಮಾಡ್ಬಿಡೋಣ ಅನ್ನುವಂಥ ಮನಸ್ಥಿತಿ ಉಟ್ತಕ್ಕಂಥದ್ದು ಕಾಮನ್ ಅದು ಅದಕ್ಕಿಂತ ಇದಕ್ಕಿಂತ ಕಮ್ಮಿಯೇ ಅದು ನೋಡೋಣ ಬಿಡು ಏನಾಗ್ಬಿಡ್ತದೆ ಏನೂ ಆಗಲ್ಲ ಬಿಡು ಏನು ಹೊಡೀತಾರಾ ನಾಳೆ ಜೈಲಿಗೆ ಕಳಿಸ್ತಾರ ಆಗುತ್ತೆ ಅಂದರೆ ಇಂಥದ್ದೇ ಉಟ್ಕೋತದೆ ಅಂದಾಗ ಇಂಥದ್ದು ಅವ್ನಿಗೆ ನಗಣ್ಯ ಆ ಕಾರಣಕ್ಕೆ ಇವೆಲ್ಲ ಆಗುವಂಥದ್ದು ಯಾವುದು ಈ ಸಡನ್ನಾಗಿ ಹೋಗಿ ಏನೂ ಇಲ್ದ ಇದ್ದಂಗೆ ಉಟ್ಕೊಬಿಟ್ಟು ರೇಪ್ ಅಂತ ಅಯ್ಯಪ್ಪ ಏನಪ್ಪ ನೇಣಾಕ್ಬಿಡ್ತಾರೆ ನಮಗೆ ಹ್ಯಾಂಗ್ ಫಾರ್ ಡೆತ್ ಇದೆ ಅದಕ್ಕೆ ಏನಾದ್ರು ಹಿಂಗೆ ಮಾಡ್ಬಿಟ್ರೆ ದೇಶನೇ ಇದು ಕೂತ್ಕೋತಾ ಇರ್ತದೆ ಹೆಣ್ಮಕ್ಳ ಮೇಲೆ ಹಿಂಗೆ ರೇಪ್ ಮಾಡ್ಬಿಟ್ರೆ ಆಗ್ತದೆ ಅದೇನೂ ತಲೆಗೆ ಬರುವುದಿಲ್ಲ ಅವನಿಗೆ ಹಾಂ ನನ್ನನ್ನು ಯಾರು ಹಿಡಿತಾರೆ ಅನ್ನುವಂಥದ್ದು ಅಷ್ಟೇ ಬರುತ್ತೆ ನಾನು ಯಾರ ಕೈಗೂ ಸಿಗೋದಿಲ್ಲ ಅನ್ನುವಂಥದ್ದು ಅಷ್ಟೇ ತಲೆಗೆ ಬರ್ತದ ಹೊರ್ತು ಇನ್ನು ಬೇರೆ ಏನೂ ಬರುವುದಿಲ್ಲ ಹಾಗೇ ಒಬ್ಬ ಮನುಷ್ಯನಲ್ಲಿ ಯಾವ ಸಮಯದಲ್ಲಿ ಬೇಕಾದರೂ ಅಷ್ಟೇ ಯಾವಾಗ ಬೇಕಾದರೂ ಅಷ್ಟೇ ಈ ಥರ ಇರ್ತಕ್ಕಂಥ ಸಮಯದಲ್ಲಿ ಒಬ್ಬ ನಂಬಿಕೆ ಇರ್ತಕ್ಕಂಥವರು ಈ ಥರ ಮಾಡ್ತಾರೆ ಆ ಕಾರಣಕ್ಕೆ ಭಾಳ ಚಿಂತೆ ಎಚ್ಚರಿಕೆಯಿಂದ ಇರಬೇಕು ಒಂಟಿ ಮನೆಯಲ್ಲಿ ಇರ್ತಕ್ಕಂಥ ಸರಿ ಹೆಂಗೆ ಸರ್ ಸಿಕ್ಕ ಸರ್ ಅವನು ಆಮೇಲೆ ಕೊನೆಗೆ ಅಲ್ಲೇ ನಾನು ಹೇಳಿದ್ನಲ್ಲ ಪೇಪರ್ಲಿರ್ತಕ್ಕಂಥದ್ದು ಟ್ರಾನ್ಸಾಕ್ಷನ್ಸ್ ಇತ್ತು ಅವ್ರ ಮನೆಯಲ್ಲಿ ಆ ಪೇಪರ್ ಇತ್ತು ಆ ಪೇಪರ್ ಅಡ್ರೆಸ್ ತೊಗೊಂಡ್ರು ಎಲ್ಲಿ ಇವರೆಲ್ಲ ಟ್ರಾನ್ಸಾಕ್ಷನ್ಸ್ ಮಾಡ್ತಾರೆ ಅದನ್ನು ನೋಡಿಕೊಂಡ್ರು ಅವನು ಕೇಳಿದ್ರು ಅವನು ಈ ಟ್ರಾನ್ಸಾಕ್ಷನ್ಸು ಇವತ್ತಿತ್ತು ಚೀಟಿ ಇವತ್ತೆಲ್ಲ ದುಡ್ಡು ಕಟ್ಟಬದ್ದು ಅಂತ ಇತ್ತು ಅವ್ನಿಗೆ ಇಟ್ಕೊಂಡ್ರು ಹೇಳಿದ್ರಿ ನೀವು ಏನಾದರೂ ದುಡ್ಡು ಹೌದು ಇವನೇ ತಗೊಬಂದು ಅವ್ರ ಮನೆಯಿಂದ ಇದ್ದ ಅಂತ ಗೊತ್ತಾಯಿತು ಅವ್ನು ಬಂದರೆ ಅವನು ಅಲ್ಲಿ ಅಂಗಡಿಗೆ ಬರಲಿಲ್ಲ ಅವತ್ತು ಕೆಲಸಕ್ಕೆ ಮಾಡ್ರ ಮೋಡೋಬಿಟ್ಟು ಅವನೇ ಹೋ ಹೋ ಅಲ್ಲಿ ಅಂಗ್ಡಿಲ್ಲ ಅವಾಗ ಗೊತ್ತಾಗ್ಬಿಡ್ತು ಅದೆಲ್ಲ ಮೆ ಸ್ಪ್ಯಾನ್ ಆಫ್ ನೆಕ್ಸ್ಟ್ ಡೇಗೆಲ್ಲ ಇಡ್ಕೊಬಿಟ್ಟು ಅವನ್ನ ತಗೊಂಡೋಗ ಅವ್ನಿಗೆ ಸಜಾನು ಆಗೋಗ್ಬಿಟ್ಟು ಒಳಗಡೆ ಬಿದ್ದೋಗಿಟ್ಟು ಅವ್ನು ಜೈಲಲ್ಲಿ ಅವನು ಪರ್ಮನೆಂಟ್ ಅಲ್ಲ ಅವನು ಮುದ್ದೆ ಮುರ್ಕೊಂಡು ಅವನು ಇನ್ನು ಮುಗೀತಷ್ಟೇ ತಪ್ಪಾಬಿಟ್ಟು ಅವ್ನೀಗ ಒಳ್ಳೆ ಇವನಿದ್ದಂಗೆ ಏನು ಜಗಂಜಟ್ಟಿ ಇದ್ದಂಗೆ ಆಗ್ಬಿಟ್ಟು ಅವನು ಕಳ್ಳಬಿಟ್ಟು ಈ ಮಗ ಅವನು ಪುಕ್ಸಟ್ಟೆ ತಿಂದು ತಿಂದು ಹೀಗೆ ಏನು ಮಾಡೋಕ್ಕಾಗೋದಿಲ್ಲ ಇಂಥ ಕೆಟ್ಟ ಮನಸ್ಥಿತಿಗಳೆಲ್ಲ ಬರ್ತವೆ ಅಂದರೆ ಯಾಕಿದ ಹೇಳ್ತೀನಿ ನಾನು ಅಂತಂದರೆ ಬೇರೆ ಆಫೀಸರ್ಗಳು ಬುದ್ಧಿವಂತರಲ್ಲ ಅಂತ ಅನ್ನುವಂಗಿಲ್ಲ ಆ ಇದರಲ್ಲಿ ಆ ಶಾಖೆಯಲ್ಲಿರ್ತಾರೆ ಅವರು ಅವ್ರ ಏರಿಯಾದಲ್ಲಿ ಇರ್ತಕ್ಕಂಥ ಆಫೀಸರ್ಗಳು ಭಾಳ ಶಾಖೆಯಲ್ಲಿರ್ತಾರೆ ಅಂದರೆ ಬೇರೆ ಅಧಿಕಾರಿಗಳು ಆ ಏರಿಯಾಗೆ ಹೋದಾಗ ಅಂದರೆ ಬೇರೆ ಅದಕ್ಕೋಸ್ಕರ ನಮ್ಮ ಸೀನಿಯರ್ ಆಫೀಸರ್ಗಳು ಬೇರೆಯವರು ಬನ್ನಿ ಅಂತ ಕರೀತಾರೆ ಅಂದರೆ ನಾವು ಭಾಳ ಭಾಳ ಇದ್ರ ಮನಸ್ಥಿತಿಲಿ ನಾವು ಹೋಗ್ತೀವಿ ಅಂದರೆ ನಾವು ಡಿಸ್ಟರ್ಬ್ ಆಗಿರೋದಿಲ್ಲ ಆಗ ಆವಾಗ ನಾವು ಭಾಳ ತುಂಬ ಚೆನ್ನಾಗಿ ಅದನ್ನು ಸೀನ್ ಆಫ್ ಕ್ರೈಮ್ನ ಡಿಸೆಕ್ಟ್ ಮಾಡ್ಬೋದು ತುಂಬ ಚೆನ್ನಾಗಿ ನೋಡ್ಬೋದು ಅದಕ್ಕೆ ಬೇರೆ ಅಧಿಕಾರಿಗಳು ಆ ಸೀನ್ ಆಫ್ ಕ್ರೈಮ್ಗೆ ಹೋಗ್ಬೇಕು ಅಲ್ಲಿರ್ತಕ್ಕಂಥ ಅಧಿಕಾರಿ ಮಾಡ್ತಾನೆ ಅವ್ನು ಇನ್ನೆಫಿಷಿಯಂಟ್ ಅಂತ ಕರುವಂಗಿಲ್ಲ ಅಂದ್ರೆ ಡಿಸ್ಟರ್ಬ್ ಆಗ್ಬಿಡ್ತಾರ ಅವರು ಸೀನಿಯರ್ ಆಫೀಸರ್ ಬರ್ತಾ ಇರ್ತಾರೆ ಹೇಳ್ತಾ ಇರಬೇಕು ಅವ್ರನ್ನೂ ಅಸೋಸಿಯೇಟ್ ಮಾಡಬೇಕು ಎಫ್ ಎಸ್ ಎಲ್ ಅಸೋಸಿಯೇಟ್ ಮಾಡಬೇಕು ಕೆನೈನ್ಸ್ ಕೋಡ್ ಡಾಕ್ಸ್ ಸ್ಕ್ವಾಡ್ ಅಸೋಸಿಯೇಟ್ ಮಾಡಬೇಕು ಮತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳವ್ರಿಗೆ ಅಸೋಸಿಯೇಟ್ ಮಾಡ್ತಾ ಇರಬೇಕು ಇನ್ನು ಎಲ್ಲರಿಗೂ ಅದೊಂದು ಇದೊಂದು ಇದ್ ಬಿಡಿ ಚಿಕ್ಕ ವರ್ಗ ಇದು ಆಮೇಲೆ ಈ ಪ್ರೆಸ್ನವ್ರು ಇರ್ತಾರಲ್ಲ ಅದನ್ನ ಅವಾಯ್ಡ್ ಮಾಡೋಕೆ ನೀವು ಫೋನೇ ಆಫ್ ಮಾಡ್ಬಿಡ್ಬೇಕು ಇಲ್ಲಾಂದ್ರೆ ನಿಮ್ದೆಲ್ಲ ಮಸಾಜ್ ಮಾಡ್ಬಿಟ್ಟು ಹೊಟ್ಟೆನೇ ಊಟ ಹೋಗ್ತದೆ ನೀವು ಮಾತಾಡೋಕೆ ಆಗೋದೇ ಇಲ್ಲ ನೀವು ಸೀನಿಯರ್ ಆಫೀಸರ್ಗೆ ನೀವು ಫೋನ್ ಫೋನ್ ಹೊಡೆದು ಮಾಡಕ್ಕೆ ಮಾತಾಡೋಕ್ಕಾಗಲ್ಲ ಯಾಕೆಂದರೆ ನೂರು ಫೋನ್ ಬರ್ತಾವಲ್ಲ ಯಾವಾಗ ನಿಮಗೆ ಪುರ್ಸದೆ ಸಿಕ್ಕಲ್ವಲ್ಲ ನುಗ್ಗಿಬಿಡ್ತದೆ ಒಳಗಡೆ ಅದರಿಂದ ನೀವು ಬೇರೆ ಫೋನ್ ಇದೇ ಮಾಡ್ಬೇಕು ಆವಾಗ ಆಗುದೇ ಇಲ್ಲ ಯಾಕಂದರೆ ಇಂಥ ಆದಾಗ ಅವ್ರಿಗೂ ಪ್ರೆಸ್ನವ್ರಿಗೂ ಥರ ತುರಿ ಇರ್ತದೆ ನಮ್ಗೇನು ಇನ್ಫಾರ್ಮೇಷನ್ ಬೇಕು ಅನ್ನುವಂಥದ್ದು ಅವರು ಟ್ರೈ ಮಾಡ್ತಾನೆ ಇರ್ತಾರೆ ಡೆಸ್ಪರೇಟಾಗಿ ಆ ಕಾರಣಕ್ಕೆ ಆ ಪರಿಸ್ಥಿತಿಯಲ್ಲಿ ಅವರು ಡಿಸ್ಟರ್ಬ್ ಆಗ್ಬಿಡ್ತಾರೆ ಅದರಿಂದ ಇಮ್ಮಿಡಿಯೇಟಾಗಿ ಆ ಅಕ್ಕಪಕ್ಕ ಪೊಲೀಸ್ ಸ್ಟೇಷನ್ ಅವರು ಅಂಥ ಸೀನ್ ಆಫ್ ಕ್ರೈಮ್ಗೆ ಇಮಿಡಿಯೇಟಾಗಿ ಯಾಕೆಂದರೆ ತುಂಬ ಜನ ಹೋಗ್ಬೇಕು ಒಂದು ಸೀನ್ ಆಫ್ ಕ್ರೈಮ್ಗೆ ಎಲ್ಲರೂ ಏನಾರು ಆದಾಗ ಸುಮ್ಮನೆ ಅಲ್ಲಿ ಆಗೋಗದೆ ಅವ್ನು ಮಾಡ್ಕೊಬಿಡಿ ಅಂತ ಮಾಡಬಾರ್ದು ಅವತ್ತು ಅಷ್ಟೇ ನಾವು ಮೊದಲಿಂದನೂ ಅಷ್ಟೇ ನಾವು ಯಾರೇ ಅಧಿಕಾರಿಗಳ ಹತ್ರ ಕೆಲಸ ಇದ್ದಾಗಲೂ ಅಷ್ಟೇ ನಮ್ಮ ಯಾರು ನಮ್ಮ ರೇವಣ್ಣ ಸಾಬ್ ಇಡೀ ಡಿವಿಷನ್ ಕರೆದು ಬಿಟ್ಟರು ಎಲ್ಲ ಎಲ್ಲಿದ್ದೀರಿ ಬನ್ನಿ ಒಂದು ಸೀನ್ ಮರ್ಡರ್ ಆಗಿದೆ ಬನ್ನಿ ಇಲ್ಲಿ ಒಂದು ಜಾಗ ನೋಡಿ ಬನ್ನಿ ಅಂದರೆ ನಾವೊಂಥರ ಯೋಚನೆ ಮಾಡ್ತೀವಿ ಅವ್ರೊಂಥರ ಮಾಡ್ತಾರೆ ಇವ್ನೊಂದು ಇವ್ರೊಂಥರ ಮಾಡ್ತಾರೆ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಒಪಿನಿಯನ್ ಫಾಮ್ ಫಾರ್ಮ್ ಆಗ್ತವೆ ಅಲ್ಲಿ ಯಾರೂ ಅಲ್ಲಿ ಅದರಲ್ಲಿ ಏನು ಎಕ್ಸ್ಪರ್ಟ್ಗಳು ಅಂತ ಇಲ್ಲ ಒಂದೊಂದು ಫೀಲ್ಡೆಲ್ಲ ಒಬ್ಬ ಭಾಳ ಇರ್ತದೆ ನೋಡುವಂಥದ್ದು ಇರ್ತದೆ ಆಮೇಲೆ ಅವ್ರಿಗೂ ಗೊತ್ತಾಗುತ್ತೆ ಈ ಥರ ಎಲ್ಲ ಆಗಿದೆ ಈ ಥರ ಅಂದ್ಬಿಟ್ಟು ಒಂದು ಮಾರಲಿ ಬೂಸ್ಟ್ ಆಗ್ತಾರೆ ಜನನೂ ಇಷ್ಟೊಂದು ಜನ ಪೊಲೀಸರು ಬಂದಿದ್ದಾರೆ ಇಷ್ಟು ಆಫೀಸರ್ಸ್ ಬಂದಿದ್ದಾರೆ ನಮ್ಮ ಬಿಡ್ತಾರೆ ಬಿಡಿವರು ಏನಾದರೂ ಆದರೂ ಬಿಡ್ತಾರೆ ಅವರು ತಿಂದ್ಬಿಡ್ತಾರೆ ಅವರು ಅವ್ರು ರಾಕ್ಸಿರ್ತಾರೆ ಅಂದರೆ ವಿ ಶುಡ್ ಶೋ ಅವರ್ ಸ್ಟ್ರೆಂತ್ ಅಲ್ವಾ ಹಾಂ ಇದಕ್ಕೆ ನಮ್ಮ ಸೀನಿಯರ್ ಆಫೀಸರ್ಗಳು ಕೆಲವಷ್ಟು ಜನ ಮಾಡಿಸ್ತಾರೆ ಇಂದ್ರೆ ಇಲ್ಲಾಂದರೆ ಒಬ್ಬೊಬ್ರು ಒಬ್ಬರೇ ಹೋಗೋದು ನನ್ನ ಲೆಕ್ಕಲೇ ಅದು ಇಟ್ ಈಸ್ ಇನ್ಕರೆಕ್ಟ್ ತುಂಬ ಜನ ಹೋಗ್ಬೇಕು ಸೈನಿಕರುದ್ ಆ ಜಾಗಕ್ಕೆ ನಾವು ಅಲ್ಲಿ ಯಾರು ಪತ್ತೆ ಮಾಡ್ತಾನೋ ಯಾರು ಮಾಡ್ತಾನೋ ಅದನ್ನ ಬೇರೆ ವಿಚಾರನೇ ಹೊರ್ತು ನಾವು ಆ ಥರ ನಾವು ಅದನ್ನ ಈ ಸೈನಿಕರು ಹೋಗ್ಬೇಕು ಹಿಂಗೆ ಹೋದ್ರೆ ಧೈರ್ಯ ಬರುತ್ತೆ ಏರಿಯಾದವ್ರಿಗೂ ಅಷ್ಟೇ ಹಿಂಗೆ ಬರ್ತಾರೆ ಪೊಲೀಸ್ನವರು ನಾವು ನೋಡೇ ಇಲ್ವಲ್ಲ ಏನಾರು ಆಗಿಬಿಟ್ರೆ ಅನು ಅದಾದಮೇಲೆ ಹೆಂಗ್ ಪತ್ತೆ ಮಾಡುವಂತದ್ದು ಅಲ್ಲಿ ಒಪೀನಿಯನ್ಗಳು ಇದೆಲ್ಲ ಆಗುತ್ತೆ ಸರ್ ಫ್ಯಾಮಿಲಿ ಅವರು ಬೇರೆಯವರು ಇದ್ರೆ ಸರ್ ಹೇಗೆ ಇದು ಕೇಸ್ ಅಂದ್ರೆ ಯಾರು ಬಂದ್ರು ಸರ್ ಅವ್ರ ಫ್ಯಾಮಿಲಿಯವ್ರ ಪರವಾಗಿ ಇಲ್ಲ ಅವ್ರು ಅವ್ರ ಇವರು ಹಸ್ಬೆಂಡ್ಗಳೆಲ್ಲ ಇದ್ರಲ್ಲ ಅವರೆಲ್ಲ ಲೇಟ್ ಆಗೋದ್ರು ಲೇಟ್ ಆಗಿ ಗೊತ್ತಾಯ್ತು ಅವ್ರಿಗೆಲ್ಲ ಶಾಕ್ ಆಗ್ಬಿಡ್ತು ಪಾಪ ಅವ್ರಿಗೆಲ್ಲ ನಿಜವಾಗ್ಲೂ ಇಂಥ ಶಾಕ್ ನ ಅವ್ರು ಹೆಂಗ್ ತಡ್ಕೋತಾರೆ ಹೇಳಿ ಜೀವನದಲ್ಲಿ ಚಿಕ್ಕ ಚಿಕ್ಕ ಮಕ್ಳು ಹೆಂಗ್ ತಡ್ಕೋತಾವ ಹೇಳಿ ಅವ್ರ ಅವ್ರ ಅದಿರಲಿ ಆ ಮಕ್ಕಳು ಏ ಅವ್ರ ತಾಯಿನೇ ಕಳ್ಕೊಬಿಟ್ರೆ ಜೀವನದಲ್ಲಿ ಇನ್ನೇನು ಪ್ರಪಂಚನೇ ಬೇಡ ಅನ್ನಿಸ್ಬಿಡ್ತದೆ ಮಕ್ಕಳು ಚಿಕ್ಕ ಮಕ್ಕಳು ಅದೇ ಕಾಡ್ಬಿಡುತ್ತೆ ಅವ್ರಿಗೆ ಮತ್ತು ಅವ್ರು ಓದೋದು ಹಿಂದೆ ಬಿದ್ದೋಗ್ಬಿಡ್ತಾರೆ ಮರೀದು ಹೆಂಗೆ ಮರಿಕಾಗುತ್ತೆ ಹೇಳಿ ತಾಯಿ ತೀರ್ಕೊಬಿಟ್ರೆ ಕಣ್ಣ ಮುಂದೆ ಅಲ್ಲ ಈ ಥರ ನೋಡ್ಬಿಟ್ಟು ಹಿಂಗಾದಾಗ ಅದು ಕ ಮರಿಗೆ ಭಾಳ ಕಷ್ಟ ಸರ್ ಅದು ಅವ್ರದ್ದು ಕುಂಠಿತ ಆಗ್ಬಿಡ್ತದೆ ಜೂನನು ಮಕ್ಕಳು ಅದರಿಂದ ಇಂಥ ಒಂದು ಮಕ್ಕಳುಗಳು ಹೆಣ್ಮಕ್ಳುಗಳು ಈ ಥರವೆಲ್ಲ ಹಿಂಗೆ ಇಂಥ ಅಪರಾಧಗಳಿಗೆ ಸಿಗಾಕೊ ಬಿಡ್ತಾರಲ್ಲ ಅದು ನಮ್ಗೊಂಥರ ಸರ್ ಸುಸರ್ ಇದನ್ನು ನೋಡಿ ಪಾಪ ಅವ್ರೇನೋ ಏನೋ ಒಬ್ಬ ನಾವೇ ಕೊಡಬೇಕಲ್ಲ ಇವನೇ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಸಣ್ಣಕ್ಕೊಬ್ಬನ ಅಸೋಸಿಯೇಟ್ ಮಾಡಿದ್ರೆ ಇಂಥ ಒಬ್ಬ ದೂರ್ತ ಒಂದು ಕೆಟ್ಟ ಮನಸ್ಸು ಅವನಲ್ಲಿ ಅದಕ್ಕೆ ಏಕಾಏಕಿ ಒಂಥರ ಕಲ್ಲು ಅರಳಿ ಏನೋ ಒಂಥರ ಅವನಿಗೆ ಜ್ವಾಲಾಮುಖಿ ಆಗೋಗ್ಬಿಡ್ತು ಅನ್ನುವಂಥ ಪರಿಸ್ಥಿತಿ ಬರ್ತದೆ ಅಂದರೆ ನಂಬುದು ಹೆಂಗೆ ನಂಬುದು ಹೇಳಿ ಮತ್ತೆ ನಾವು ಇವರು ಚೀಟಿ ಹಾಕ್ತಿದ್ರು ಇವರು ಕೊಡ್ತಿದ್ರು ಹೌದು ಅಂದರೆ ತಗೊಳ್ಳುವುದು ಕೊಡುವಂಥದ್ದು ಕಟ್ತಿದ್ರು ಒಂದು ಚಿಕ್ಕದೊಂದು ಸಣ್ಣ ಒಂದು ಮಿನಿ ಮಿನೇಚರ್ ಫೈನಾನ್ಷಿಯಲ್ ಇದು ಅಷ್ಟೇ ಅದು ಹ್ಮ್